ಹೊಸ ಪ್ರತಿಭೆಗಳು ಸಿನಿಮಾ ಮಾಡ್ತಾರೆ ಅಂದಾಗ ನಮಗೊಂದು ಕುತೂಹಲ ಇರುತ್ತೆ, ಏನೋ ಮಾಡಿರ್ತಾರೆ ಇವರು ಅಂತ ಹೇಳಿ. ಮೊದಲೆಲ್ಲ ಬಹಳ ಕಷ್ಟ ಇತ್ತು, ಹೊಸಬ್ರು ಅಂದ್ರೆ ಅವಕಾಶನೇ ಕೊಡ್ತಿರ್ಲಿಲ್ಲ. ನಾನು ನಿರ್ದೇಶಕನಾಗಿ ಬರುವಾಗ ಹೊಸ ಡೈರೆಕ್ಟರ್ ಅಂದ್ರೆ ನನ್ನ ಕೇರೆ ಮಾಡ್ತಿರ್ಲಿಲ್ಲ. ಸಿನಿಮಾ ಬಿಡುಗಡೆ ಆಗೋವರೆಗೂ ನನ್ನ ನಿರ್ದೇಶಕ ಅಂತಲೇ ಒಪ್ಕೊಂಡಿರ್ಲಿಲ್ಲ ಯಾರು. ನಾ ಡೈರೆಕ್ಟರ್ ಅಂದ್ರೆ ನಂಬ್ತಾನೆ ಇರ್ಲಿಲ್ಲ, ಆ ಥರ ಇತ್ತು. ಈಗ ಹಾಗಲ್ಲ, ಈಗ ಬದಲಾಗಿದೆ. ಇಲ್ಲಿರ್ತಕ್ಕಂಥ ಯುವಕರು ಅವ್ರ ತಲೆ ಒಳಗಡೆ ಏನಿದೆ ಅಂತ ಜಡ್ಜ್ ಮಾಡೋಕ್ಕೆ ಆಗಲ್ಲ. ಸ್ಕ್ರೀನಲ್ಲಿ ಅಷ್ಟು ಅದ್ಭುತವಾಗಿ ವಿಚಾರಗಳನ್ನು ತಗೊಂಬಂದು ಕೊಡ್ತಾ ಇದ್ದಾರೆ. ಹಾಗಾಗಿ ಇವತ್ತಿನ ಯುವ ಪೀಳಿಗೆ ಎಲ್ಲ ನಿರ್ದೇಶಕರುಗಳಿಗೂ ನಾನು ಒಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಕನ್ನಡದ ಕೀರ್ತಿಯನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ತಿದ್ದಾರೆ. ಸರಳವಾಗಿ ಹೇಳಬೇಕು ಅಂದರೆ ಮೊದಲು ಗಾಳಿ ಆ ಕಡೆಯಿಂದ ಬೀಸ್ತಾ ಇತ್ತು, ಈಗ ಈ ಕಡೆಯಿಂದ ಬೀಸ್ತಾ ಇದೆ. ಎಷ್ಟು ಹೆಮ್ಮೆ ಆಗುತ್ತೆ ನಮಗೆ, ನೀವೆಲ್ಲ ನೋಡ್ತಾ ಇದ್ರಿ ನೀವೆಲ್ಲ. ಹಾಗಾಗಿ ವಿದುರ ಚಿತ್ರ ತಂಡಕ್ಕೆ ನಾನು ಶುಭ ಹಾರೈಸ್ತಾ ಇದ್ದೀನಿ. ನಾಯಕ ನಟ ಭಾರ್ಗವ್, ಆ ಹೆಸರಲ್ಲಿ ಒಂದು ಪುಳಕ ಇದೆ. ಯಾಕೆ ಅಂದರೆ ನನ್ನ ಗುರುಗಳ ಹೆಸರು ಭಾರ್ಗವ್ ಅವರು. ಅವ್ರು ಕರೆದ ತಕ್ಷಣ ಏನು ಅವರೇ ಕರೆದಂಗೆ ಆಯಿತು. ಹಾಗಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಹಾಡುಗಳನ್ನು ಕೇಳಿದ್ದೀನಿ. ಸಂಗೀತ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಒಳ್ಳೆ ಸಾಹಿತ್ಯ ಬರೆದಿದ್ದಾರೆ. ಹಾಡುಗಳು ಚೆನ್ನಾಗಿ ಎಲ್ಲರನ್ನ ಗೆಲ್ಲಲಿ, ಚಿತ್ರ ಯಶಸ್ವಿಯಾಗಲಿ. ಇದೇ ತಂಡದಿಂದ ಇನ್ನೊಂದಷ್ಟು ಒಳ್ಳೊಳ್ಳೆ ಚಿತ್ರಗಳು ಕನ್ನಡ ಚಿತ್ರರಂಗಕ್ಕೆ ಬರಲಿ. ನಿರ್ದೇಶಕರು ತೆಲುಗಿನವರಾದರೂ ಕೂಡ ಕನ್ನಡದ ಚಿತ್ರವನ್ನು ಮಾಡಿದರೆ ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿ ಅವರು. ಬಹಳಷ್ಟು ಜನ ತೆಲುಗಿನ ನಿರ್ದೇಶಕರು ಇಲ್ಲಿ ಬಂದು ಯಶಸ್ವಿಯಾಗಿದ್ದಾರೆ. ಉದಾಹರಣೆಗೆ ವಿಜಯಾರೆಡ್ಡಿಯವರು, ಸಾಯಿ ಪ್ರಕಾಶ್ ಅವರು 100 ಚಿತ್ರವನ್ನು ಮಾಡಿದ್ದಾರೆ. ವಿಜಯಾರೆಡ್ಡಿ ಅವರು 75 ಚಿತ್ರವನ್ನು ಮಾಡಿದ್ದಾರೆ. ಬೈನಿ ಸುಬ್ರಾ ಅವರು, ಪೇರಾಲ ಅವರು, ಸಿಕ್ಕಾಪಟ್ಟೆ ತೆಲುಗು ನಿರ್ದೇಶಕರು ಇಲ್ಲಿ ಬಂದು ಒಳ್ಳೊಳ್ಳೆ ಚಿತ್ರಗಳನ್ನು ಕೊಟ್ಟು ಯಶಸ್ವಿಯಾಗಿ ಅವರು ಗೆದ್ದು ಸಿನಿಮಾಗಳನ್ನು ಗೆಲ್ಲಿಸಿ ಕನ್ನಡ ಚಿತ್ರರಂಗವನ್ನು ಗೆಲ್ಲಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಒಳ್ಳೆಯದಾಗಲಿ. ಈ ವೇದಿಕೆ ಬಹಳ ಪವಿತ್ರವಾದ ವೇದಿಕೆ ನನ್ನ ಪ್ರಕಾರ. ಯಾಕೆಂದರೆ ಈ ಆಡಿಟೋರಿಯಂ ನೋಡುವಾಗ ನನಗೆ ನೆನಪಾಗೋದು ಅಂಬರೀಷ್ ಅಣ್ಣವರು. ಈ ಜಾಗ ಹೇಗಿತ್ತು ಅಂತ ಬಹುಶಃ ನಿಮ್ಗೆ ಯಾರು ಗೊತ್ತಿರೋಕ್ಕಿಲ್ಲ. ಇಲ್ಲಿ ಕಸ ತುಂಬಿದ್ರು, ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಕಸಗಳು ಇಲ್ಲಿ ಬಂದು ಬಿದ್ದಿರ್ತಾ ಇತ್ತು. ಅಂಥ ಜಾಗ ಇದು. ಇದನ್ನ ಕಲಾವಿದರ ಸಂಘಕ್ಕೆ ಕೊಟ್ಟರು ಸರ್ಕಾರ. ಅವಾಗ ರಾಕ್ಲೈನ್ ವೆಂಕಟೇಶ್ ಸರು, ನಾನು, ಅಂಬರೀಷ್ ಅಣ್ಣ, ನಾವು 3 ಜನ ಇಲ್ಲಿ ಬಂದು ನೋಡಿದ್ವಿ ಜಾಗನ. ವಾಸನೆ ಅಂದ್ರೆ ವಾಸನೆ. ಅಂಥ ಒಂದು ಜಾಗ ಇವತ್ತು ನಾವೆಲ್ಲ ಕೂತ್ಕೊಂಡು ಎಷ್ಟು ಸಂತೋಷವಾಗಿ ಒಂದು ಕಾರ್ಯಕ್ರಮ ಮಾಡುವಷ್ಟು ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಅಂಬರೀಷ್ ಅವರು ಅವರ ನೆನಪನ್ನ ವೇದಿಕೆ ಮೇಲೆ ಉಳಿಸ್ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ಅವರಿಗೆ ನಾವು ಸದಾ ಚಿರಋಣಿ. ಬಹುಶಃ ನನಗೆ ತಿಳಿದ ಮಟ್ಟಕ್ಕೆ ಭಾರತ ಚಿತ್ರರಂಗದಲ್ಲಿ ಒಂದು ಕಲಾವಿದರ ಸಂಘ ಇಷ್ಟೊಂದು ಸುಸಜ್ಜಿತವಾಗಿದೆ ಅಂತ ನಾನು ಅನ್ಕೊಂಡಿಲ್ಲ. ಅಷ್ಟು ಚಂದವಾಗಿ ಕಲಾವಿದರ ಸಂಘವನ್ನು ಕಟ್ಕೊಟ್ಟು ಇಂಥ ಒಳ್ಳೆ ಆಡಿಟೋರಿಯಂನ ಮಾಡಿ ನಮಗೋಸ್ಕರ ಇಲ್ಲಿ ಕಾರ್ಯಕ್ರಮಗಳು ಮಾಡಿಕೊಡೋದಕ್ಕೆ ಇಂಥ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಕಲಾವಿದರ ಸಂಘಕ್ಕೆ ನಾವು ಧನ್ಯವಾದಗಳನ್ನು ಹೇಳಬೇಕು. ಮತ್ತೊಮ್ಮೆ ಚಿತ್ರ ತಂಡಕ್ಕೆ ಶುಭ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಶುಭವಾಗಲಿ, ಗುಡ್ ಲಕ್.